ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಾ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಲೆಟ್ಸ್ ಗೋ. ಇವತ್ತು ನನ್ನ ಮಾಯಿ ಮನೆಗೆ ಹೋಗ್ತಾ ಇದ್ದಾರೆ. ಬಾಯ್ ಬಾಯ್, ಜಾಗೃತಿ. ಹಾಂ ಗೊತ್ತಾಯ್ತು, ಒಂದು ವಿಡಿಯೋ ಜಾಗೃತಿ ಮಗುವ. ಫೋನ್ ಮಾಡ್ತೆ, ಫೋನ್ ಮಾಡ್ತೆ ಅಂದೆ. ಹಾಂ ಜಾಗೃತಿ, ಕಣ್ಕ ರೋಡ್ ದಾಟಿ. ಹೌದೌದು, ಅದರಲ್ಲ ನನ್ನ ಮಾಯಿ ಹೋದ್ರು. ಈಗ ಇನ್ನು ಕೆಲಸ ಏನಿಲ್ಲ, ಕೆಲಸ ಎಲ್ಲ ಆಗಿದೆ. ಊಟ ಮಾಡ್ಲಿಕ್ಕೆ ಹೊಂದಿದೆ, ಊಟ ಇನ್ನ ಗಂಟೆ ಆಗಲಿಲ್ಲ. ಹಾಗೆ ಬನ್ನಿ, ಮತ್ತೆ ಮುಂದೆ ತೋರಿಸ್ತೀನಿ. ಎರಡು ಪೈನಾಪಲ್ ಇತ್ತು ನೋಡಿ, ಒಂದು ಹಣ್ಣು ಆಯಿತು, ಒಂದು ಹಣ್ಣು ಆಗಲಿಕ್ಕೆ ಉಂಟು. ಅಷ್ಟು ಮಳೆ ಇಲ್ಲ ಇವತ್ತು, ಸ್ವಲ್ಪ ಬಿಸಿಲಿದೆ. ಬಿಸಿಲು ಮೋಡ, ಬಿಸಿಲು ಮೋಡ ಈ ರೀತಿ ಬರ್ತಾ ಉಂಟು. ನನ್ನ ಟ್ರೈಪಾಡ್ ಕೂಡ ಡೆಲಿವರಿ ಆಗಿದೆ. ಅಲ್ಲಿ ಒಂದು ಅಂಗಡಿಯಲ್ಲಿ ಬಂದಿದೆ, ಅಲ್ಲಿಂದ ನಮ್ಮಮ್ಮ ತಗೊಂಡು ಬರ್ತಾರೆ. ತಂದ್ರ ಮೇಲೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಬಾಗಿರುವಂಥ ನೀರಿರುತ್ತೆ ನೋಡಿ, ಅದಕ್ಕೆ ಓಕೆ ಹಾಕಿ ನೆನೆಸಿಡ್ತೀನಿ. ಸ್ವಲ್ಪ ಹೊತ್ತು ನೆನೆದ ಮೇಲೆ ದನ ಕಲ ಕೊಡಬೇಕು, ತೆಳಿ ಇರ್ತದೆ. ಅದಕ್ಕೆ ಒಂದಿಷ್ಟು ಓಕೆ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಎದಕ್ಕೆ ಹಾಕಬೇಕು. ನೋಡ್ತಿದ್ರೆ ಚೆನ್ನಾಗಿ ನೆನೀತದೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದರೆ ನೆನೆದಿಡ್ತದೆ. ನಂದು ಮತ್ತು ನನ್ನ ಅಮ್ಮಂದು ಹೂವಿನ ಗಿಡದ ಕಾಂಪಿಟೇಷನ್ ಇತ್ತು ನೋಡಿ, ಅದಕ್ಕೆ ಸ್ವಲ್ಪ ಬೇಲಿ ಕಟ್ಟಿಕೊಟ್ಟಿದ್ದಾರೆ. ಇದು ಅಮ್ಮಂದು ನೋಡ್ತಿದ್ದೀರಲ್ಲ, ಇವಾಗೆಲ್ಲ ಚಿಗುರ್ತಾ ಇತ್ತು, ಇನ್ನು ಚಿಗುರಿ ಈ ಚಪ್ರಕ್ಕೆ ಹಮ್ತದೆ. ಇದು ನಂದು, ಇದು ಕೂಡ ಚಿಗುರ್ತಾ ಇತ್ತು. ನೋಡೋಣ, ಸ್ವಲ್ಪ ಟೈಮ್ ಬಿಟ್ಟು ಯಾರು ಚೆನ್ನಾಗಾಗ್ತದೆ ನೋಡೋಣ. ಈ ಹುಳ ಗೊತ್ತಿದೆ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹುಳ ನೋಡಿದರೆ ನನಗಾಗೋದಿಲ್ಲ, ಮೈಯೆಲ್ಲ ಕುಡ್ಕಿ ಬಿಡ್ತದೆ. ಅದನ್ನು ನೋಡಿದರೆ ನನಗೆ ಊಟನೇ ಸೇರೋದಿಲ್ಲ. ಇನ್ನು ಒಮ್ಮೊಮ್ಮೆ ಒಂದ್ಸಲ ಕಾಲಿಗೆಲ್ಲ ಸಿಗ್ತದೆ, ಎಲ್ಲರೂ ಮೆಟ್ಟಿದರೆ ಅದೊಂಥರ ಸೌಂಡ್ ಆಗ್ತದೆ, ಅದು ನೋಡಿದ್ರಂತೂ ಇನ್ನೂ ನನಗೆ ಒಂಥರ ಆಗ್ತದೆ. ಮಳೆಗಾಲದಲ್ಲಿ ಜಾಸ್ತಿ ಅದು, ಅದನ್ನು ನೋಡಿದರೆ ಹೇಸಿಗೆ ಆಗ್ತದೆ. ನೆಟ್ಟಿರೋ ಹೂ ನೋಡಿ, ಈ ಚಪ್ರದಲ್ಲೇ ಆಗಿರೋದು, ಇಷ್ಟೇ ಆಗಿತ್ತು, ಇಷ್ಟೇ ಕಟ್ಟಿದ್ದಾರೆ, ಇಷ್ಟೇ ಆಗಿರೋದು. ಇದನ್ನ ಮುಟ್ಕೊಂಡು ಸ್ವಲ್ಪ ಮುಖಕ್ಕೆ ಪೌಡ್ರ್ ಒಂದು ಸ್ವಲ್ಪ ಹುಂಡೆಲ್ಲ ಹಚ್ಕೊಂಡು ಬರ್ತೀನಿ ಆಯಿತಾ. ಕಬಾಬ್ ಮಾಡಿದ್ದೆ ನೋಡಿ, ತುಂಬ ಸೂಪರಾಗಿ ಬಂದಿದೆ. ಅಂದರೆ ಹಾಲಲ್ಲೆಲ್ಲ ಮಾಡ್ತಾರೆ ಆ ರೀತಿ ಬಂದಿದೆ ಟೇಸ್ಟ್. ಎಲ್ಲನೂ ಹಾಕಿದ್ದೀನಿ, ಕಾರ್ನ್ಫ್ಲೋರು, ಕಬಾಬ್ ಪೌಡ್ರು, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಇನ್ನೂ ಸುಮಾರೆಲ್ಲ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಅದ್ರ ಕ್ಲಿಪ್ಪಿಂಗ್ ತೆಗೋದೇ ಮರ್ತೋಗ್ಬಿಡಿತು ನನಗೆ. ಹಾಗೆ ಈಗ ಶೌರ್ಯ ಕೂಡ ಎದ್ದ, ಇನ್ನು ದನಗಳಿಗೆಲ್ಲ ಒಂದು ಸ್ವಲ್ಪ ಬಯರಾಕ್ಲಿಕ್ಕುಂಟು. ಬನ್ನಿ ಹೋಗೋಣ. ಶೌರ್ಯ, ಶೌರ್ಯ ಇಲ್ಲಿ ಇಲ್ಲಿ ನೋಡ, ಇಲ್ಲಿ ನೋಡ, ಇಲ್ಲಿ ನೋಡು ಮಗನೆ. ಹಾಯ್, ಇಲ್ಲಿ ನೋಡಿ, ಸಣ್ಣ ಐತಿ. ಇನ್ನು ದನಗಳಿಗೆಲ್ಲ ಸ್ವಲ್ಪ ನೀರು ಬೆರೆಸಿ ಹಾಕಬೇಕು.
ಊಟ ಮಾಡಿ ಆಯ್ತು. ಇವಾಗ ಶೌರ್ಯನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಸಾರು ನಿನ್ನೆದು ಕೋಳಿ ಸಾರೆಲ್ಲ ಇದೆ, ಆದರೆ ಅದನ್ನು ತಿನ್ನಿಸ್ತಾ ಇಲ್ಲ. ಯಾಕಂದರೆ ನಿನ್ನೆ ತಿಂದಿದ್ದಾನೆ, ಮತ್ತು ಇವತ್ತು ಅದನ್ನೇ ತಿನ್ನಿಸಿದ್ರೆ ಸ್ವಲ್ಪ ಹೀಟ್ ಆಗುತ್ತೆ ಅಂತ. ಅವ್ನ ಬಾಡಿನೇ ಮೊದಲು ಹೀಟ್, ಹಾಗೆ ಚಿಕನ್ ಎಲ್ಲ ಜಾಸ್ತಿ ತಿನ್ನಿಸಿದ್ರೆ ಹೀಟ್ ಆಗುತ್ತೆ ಅಂತ. ಸ್ವಲ್ಪ ಹಾಲು ತುಪ್ಪ ಸ್ವಲ್ಪ ಉಪ್ಪು ಹಾಕಿ ಕೊಚ್ಚಕ್ಕಿ ಅನ್ನಲ್ಲ ಚೆನ್ನಾಗಿರುತ್ತೆ, ಸ್ವಲ್ಪ ಸಣ್ಣ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇನ್ನು ಅವ್ನು ಹೊರಗಡೆ ಇದ್ದ, ಅವ್ನು ಕರ್ಕೊಂಡು ಬಂದು ಊಟ ಮಾಡಿಸ್ಬೇಕು. ಗಂಟೆ ಸಂಜೆ 5:30 ಆಗ್ತಾ ಬಂತು. ಶೌರ್ಯನ್ನ ಮಲಗಿಸಿದ್ದೀನಿ. ಇನ್ನು ನಿಮಗೆ ನಾನು ಹೊಸದೊಂದು ಟ್ರೈಪೋಡ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಈ ವ್ಲಾಗ್ನಲ್ಲಿ. ಆದರೆ ನನ್ನ ಅಮ್ಮ ಮಾಡಿರೋ ಕೆಲಸ ನೋಡಿ ಒಂದು ಅಂಗಡಿಯಲ್ಲಿ ಕೊಟ್ಟಿರೋದು, ಆಯಿತಾ? ಅದು ಬರಬೇಕಾದ್ರೆ ತಗೊಂಡು ಬಾ ಅಮ್ಮ ಅಂತ ಹೇಳಿದ್ದೆ. ಆದರೆ ಅವಳು ಏನು ಮಾಡಿದ್ದಾಳೆ, ನಂದು ತರಬೇಕಿದ್ರೆ ಬೇರೆ ಯಾರದೋ ಪಾರ್ಸಲ್ ಇದ್ದಿತ್ತು, ಅದನ್ನು ತಗೊಂಡು ಬಂದಿದ್ದಾಳೆ ಎರಡು. ನಾನು ಅದಕ್ಕೋಸ್ಕರ ವೇಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ವೇಟ್ ಮಾಡ್ತಾನೆ ಇದ್ದೆ. ಅವಳು ತಂದಿಲ್ಲ, ನಾನು ಹೇಳಿರೋದೊಂದು, ಅವಳು ಮಾಡಿರೋದು ಇನ್ನೊಂದು. ಸೊ ವಾಪಸ್ ಕೊಟ್ಟು ಕಳಿಸಿದ್ದೀನಿ, ಸಂಜೆ ಬರ್ತಾಳೆ. ಇವಾಗ ಹಾಲು ಕೊಟ್ಟು ಆಮೇಲೆ ಬರ್ತಾಳೆ, ಬರಬೇಕಾದ್ರೆ ತಗೊಂಡು ಬಾ ಅಂತ ಹೇಳಿದ್ದಾಳೆ. ಇನ್ನು ತಂದಮೇಲೆ ನಾಳಿನ ವ್ಲಾಗಲ್ಲಿ ತೋರಿಸ್ತೀನ ಅಂತ ನೋಡಬೇಕು. ಇವತ್ತಾಗೋದಿಲ್ಲ, ಯಾಕಂದರೆ ಅವಳು ಬರೋದೇ ಲೇಟ್ ಆಗುತ್ತೆ. ಹಾಗಾಗಿ ನಿನ್ನೆ ಒಂದು 4 ದಿನ ಮಾ ಇದ್ದೀರಾ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ಪಾಸ್ ಆಯ್ತು. ಈಗ ಒಬ್ಬಳೇ ಎಲ್ಲ ಸ್ವಲ್ಪ ಬೋರ್ ಆಗ್ತಾ ಉಂಟು, ಹಾಗೆ ಕರೆಂಟ್ ಕೂಡ ಹೋಯಿತು. ಇನ್ನು ಬಿಸಿನೀರಿಗೆ ಒಂದು ಕಾಯಿಸ್ಲಿಕ್ಕಿತ್ತು, ಹಾಗೆ ಬೇರೆ ಎಲ್ಲ ಕೆಲಸ ಆಯಿತು. ಸೊ ಬನ್ನಿ. ಕರಿಯಾ ಮನೇಲಿ ಇತ್ತಲ್ಲ, 7 ಬೆಕ್ಕು ಬಂದಿದೆ. ಯಾವುದು ನಮ್ಮದಲ್ಲ, ಒಂದು ಕೂಡ ನಮ್ಮ ಮನೇಲಿ ಸಾಕಿರೋದಂಥದ್ದಲ್ಲ, ಎಲ್ಲ ಬೇರೆಯವ್ರ ಮನೆಯಿಂದಲೇ ಬಂದಿರೋದು. ಬೆಕ್ಕು ಬಂದರೆ ಒಳ್ಳೆಯದಂತಾರೆ, ಗೊತ್ತಿಲ್ಲ ಹೌದು ಇಲ್ವಂತ. ಆದರೂ ಒಂದಲ್ಲ ಎರಡಲ್ಲ 7 ಬೆಕ್ಕು ಬಂದಿದೆ. ಅದರಲ್ಲಿ 4 ಬೆಕ್ಕು ನಿಮ್ಗೆ ತೋರಿಸಿದ್ದೀನಿ, ಇನ್ನೂ ಒಂದು ತೋರಿಸ್ಲಿಕ್ಕಿದೆ ದೊಡ್ಡ ಬೆಕ್ಕು. ಆದರೆ ಪುಟ್ಟ ಪುಟ್ಟದಾಗಿ ಮರಿ ಹಾಕಿದೆ. ಮರಿ ಎಷ್ಟು ಕ್ಯೂಟಾಗಿದೆ ಅಂದರೆ ಅದು ಮೇಲುಗಡೆ ಇದೆ, ಅದು ಕಾಣಲಿಕ್ಕೆ ಸಿಗೋದಿಲ್ಲ, ಯಾಕಂದರೆ ಅಲ್ಲಿ ಇಲ್ಲಿ ಅಂಟುಕೊಳ್ತದಲ್ಲ, ಹಾಗಾಗಿ ಕಾಣಲಿಕ್ಕೆ ಸಿಗೋದಿಲ್ಲ. ಎಲ್ಲರೂ ಬಂದಾಗ ನಿಮಗೆ ನಾನು ತೋರಿಸ್ತೀನಿ, ಆಯಿತಾ? ಮಾತ್ರ ಕ್ಯೂಟ್ ಇದೆ, ವೈಟ್ ಮತ್ತು ಥರ ರೆಡ್ ಕಲರಲ್ಲಿದೆ ಒಂದು, ಇನ್ನೊಂದು ವೈಟ್ ಮತ್ತು ಬ್ಲ್ಯಾಕಲ್ಲಿದೆ, ಕ್ಯೂಟಾಗಿದೆ, ತೋರಿಸ್ತೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ನಮ್ಮ ಮನೆಯಲ್ಲಿ ಕೆಲವೊಂದೆರಡು ಮರದಲ್ಲಿ ಈ ರೀತಿ ಆಗಿದೆ. ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ, ಒಂದು 3-4 ಮರ ಇದೆ, ಈ ರೀತಿನೇ ಆಗ್ತದೆ. ಸುಮ್ಮನೆ ಚಿಗ್ರಿದ್ದಾಗ ಬಿದ್ದೋಗ್ತದೆ, ಇಲ್ಲಾಂದರೆ ದೊಡ್ಡದಾದಮೇಲೆ ಈ ರೀತಿ ಕೆಟ್ಟಿಯಾಗಿ ಹೋಗ್ತದೆ. ಎಷ್ಟೊಂದು ವೇಸ್ಟ್ ಆಗಿದೆ ಅಲ್ವಾ. ಕೆಲವೊಂದು ಮರ ಎಲ್ಲ ಈ ರೀತಿನೇ ಇದೆ. ಎಷ್ಟೊಂದು ಅಡಿಕೆ ಎಲ್ಲ ವೇಸ್ಟ್ ಆಗ್ತಾ ಉಂಟಂತ, ಇನ್ನೂ ಇದ್ದಾವೆ ನಿಮಗೆ ತೋರಿಸ್ಲಿಕ್ಕಂತ ಇಷ್ಟು ತೊಗೊಂಡು ಬಂದಿದ್ದೀನಿ. ಹಾಗೆ ಶೌರಿ ಇನ್ನು ಮಲ್ಕೊಂಡಿದ್ದಾನೆ, ಹೇಳುವಂಥ ಟೈಮ್ ಆಯಿತು ಅವನಿಗೆ. 1.5 ವರ್ಷ ಆಯ್ತು ಇವಾಗ, ನಾಡ್ದು 15 ಬಂದರೆ 1.5 ವರ್ಷ ಕಂಪ್ಲೀಟ್ ಆಗ್ತದೆ. ಅವನಿಗೆ ಕೂದಲಿನ ತೆಗಿಲಿಲ್ಲ, ಕೂದಲು ತೆಗಿಲಿಕ್ಕೆ ಹೋಗಬೇಕು ಧರ್ಮಸ್ಥಳಕ್ಕೆ, ಇವರು ಬರ್ತಾರೆ ಅಂತ ಹೇಳಿದ್ದಾರೆ. ಈ ಮಂತ್ ಎಂಡಲ್ಲಿ ಹಾಗೆ ಬಂದು ಹೋಗೋಣ ಅಂತ ಹೇಳಿದ್ರು. ನೋಡ್ಬೇಕು ಯಾವಾಗ ಬರ್ತಾರೆ ಹೋಗೋದಂತ ನೋಡ್ಕೊ. ಒಂದು ಸಲ ಕೂದಲನ್ನ ಕೊಟ್ಟರೆ ಅವ್ರದ್ದು ಹಠ ಚಟ ಎಲ್ಲ ಹೋಗ್ತದೆ ಅಂತ ಹೇಳ್ತಾರೆ.
ಹಠ ಚಟ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಕೊಡ್ಲಿಕ್ಕೆ ಉಂಟು ಅವನಿಗೇನು ಜಾಸ್ತಿ ಏನು ಇಲ್ಲ ಕೂದಲು, ಗುಂಗುರು ಕೂದಲಲ್ಲ, ಒಂದು ಉದ್ದ ಕೂದಲು, ತೆಳು ಕೂದಲು ಉದ್ದ, ಆದರೂ ತೆಗಿಬೇಕಲ್ಲ ಹೇಳ್ಕೊಂಡಿದ್ದಾರೆ ಅವರು. ಬಂದಮೇಲೆ ನಾನು ನಿಮ್ಮ ಜೊತೆ ಎಲ್ಲದನ್ನು ಶೇರ್ ಮಾಡ್ಕೊಳ್ತೀನಿ, ನೋಡಬೇಕು ಏನೇನೆಲ್ಲ ಆಗುತ್ತೆ ಅಂತ. ಒಂದು ಕೂದಲು ತೆಗಿಲಿಕ್ಕಿದೆ, ಹಾಗೆ ಸುಮಾರು ಕೆಲಸ ಎಲ್ಲ ಇದೆ. ಇನ್ನು ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕಿತ್ತು, ಕೊಲ್ಲೂರಿಗೆ ಹೋಗ್ಲಿಕ್ಕಿತ್ತು, ಹಾಗೆ ಕಾಳಹಸ್ತಿ ಇರಬೇಕು, ಅಲ್ಲಿಗೆ ಹೋಗ್ಲಿಕ್ಕುಂಟು, ಸುಮಾರು ಕಡೆ ಎಲ್ಲ ಹೋಗ್ಲಿಕ್ಕಿತ್ತು. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಪುಟಾಣಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ನನಗೆ ವ್ಯೂಸ್ ತುಂಬ ಜಾಸ್ತಿ ಬರಲಿ ಅಂತ ಆಸೆ ಇದೆ ನನಗೆ. ನನಗೆ ಜಾಸ್ತಿ ಅತಿ ಆಸೆ ಅಲ್ಲ, ನೀವೆಷ್ಟು ಜನ ಸಬ್ಸ್ಕ್ರೈಬರ್ ಇದ್ದೀರಿ ನೋಡಿ, ಅಷ್ಟು ವ್ಯೂಸ್ ಬಂದರೆ ಸಾಕು. ಯಾರೆಲ್ಲ ಸಬ್ಸ್ಕ್ರೈಬರ್ ಇದ್ದೀರಾ ಪ್ಲೀಸ್ ಬೇಗ ನನ್ನ ವೀಡಿಯೋನೆಲ್ಲ ನೋಡಿ ಆಯಿತಾ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್.